ಎಷ್ಟು ಯಾವ ಬೆಳೆಗೆ ಎಷ್ಟು ನೀರು ಬೇಕು ಅದನ್ನ ಈಗ ಮೂರು ವರ್ಷ ಕೇಳ್ತಾ ಇದ್ದೀರಾ, ಅದೇ ಆಗ ಕೇಳಿದ್ರೆ ಕರೆಂಟ್ ಇದೆ ಅಂತ, ಕರೆಂಟ್ ಬಂದಿರೋ ಟೈಮಲ್ಲಿ ಇದು ಕರೆಕ್ಟ್ ಆಗಿ ಪವರ್ ಸಪ್ಲೈ ಆಗುತ್ತೆ, ಪವರ್ ಸಪ್ಲೈ ಆಗಿದ ತಕ್ಷಣ ಇದು ಸ್ಕ್ಯಾನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಒಳಗಡೆ ಅದು ಪಂಪ್ ಹೌಸಲ್ಲಿ ಫಿಟ್ ಮಾಡೋ ಕನೆಕ್ಷನ್ ಇರುತ್ತೆ, ಇದು ಮೇನ್ ಕನೆಕ್ಷನ್ ನಾವು ಪಂಪ್ ಹೌಸಲ್ಲಿ ಫಿಟ್ ಮಾಡಿಕೊಟ್ಟಿರ್ತೀವಿ, ಆ ಕನೆಕ್ಷನ್ ಇದು ಇರುತ್ತೆ. ಸೊ ಇದು ಆಟೋಮೆಟಿಕ್ ಆಗಿ ಒಂದು ಸರಿ ಕರೆಂಟ್ ಬಂದಾಗ ಸ್ಕ್ಯಾನ್ ಮಾಡ್ಬಿಟ್ಟು ನೀರಿನ ಅಂಶ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೀರಿನ ಅಂಶ ಇದು ಇನ್ನ ಬೇಕು ಅನ್ಸುತ್ತೆ ಆ ದಿನಕ್ಕೆ ಆ ಬೆಳಗ್ಗೆ ನೀರು, ಆ ಆಟೋಮೆಟಿಕ್ ಆಗಿ ಇದು ಸಪ್ಲೈ ಮಾಡುತ್ತೆ. ಅಕಸ್ಮಾತ್ ಬೇಡ ಅನ್ಸುತ್ತೆ ಅದು ಮೋಟರ್ ಸ್ವಿಚ್ ಆಫ್ ಅಲ್ಲೇ ಇಟ್ಟಿರುತ್ತೆ. ಇದು ಆ್ಯಪ್ ನಾವು ಡೆವಲಪ್ ಮಾಡಿರೋದು ಕಿಸಾನ್ ಸೇವಾ ಅಂತ. ಈ ಟೈಪಲ್ಲೆಲ್ಲ ಬೆಳೆನಲ್ಲಿ ಇಡಬೇಕಾಗುತ್ತೆ? ಸರ್ ಬೆಳೆನಲ್ಲಿ ಇರಬೇಕಾಗುತ್ತೆ. ಇದು ನಾವು ಆ್ಯಪ್ ಡೆವಲಪ್ ಮಾಡಿದ್ದೀವಿ, ರೈತರ ಹೆಸರು ಯಾವ ಬೆಳೆ ಬೆಳೀತಿದ್ದಾರೆ ಅಂತ, ಮೂರು ಬೆಳೆ ಆ ರೈತರು ಯಾವ ಬೆಳೆ ಬೆಳೆದಿದಾರೋ ಆ ಟೈಪಲ್ಲಿ ಆ್ಯಪ್ ಇರುತ್ತೆ. ಇವಾಗ ನೀವು ಇಲ್ಲಿ ರಾಗಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋ, ಮ್ಯಾನ್ಯುಯಲ್ ಮತ್ತು ಆಟೋಮ್ಯಾಟಿಕ್ ಮೂಡ್ ಇರುತ್ತೆ. ಈ ಆಟೋಮ್ಯಾಟಿಕ್ ಮೂಡ್ ಏನು ಮಾಡುತ್ತೆ ಅಂದರೆ, ಇವಾಗ ಈ ರಾಗಿಗೆ 15 ದಿನ ಆಗಿರುತ್ತೆ ಅಂದರೆ 15 ದಿನ ಬೆಳಗ್ಗೆ ಇಷ್ಟೇ ನೀರು ಸಪ್ಲೈ ಮಾಡಬೇಕು ಅಂತ ವಿಜ್ಞಾನಿಗಳು ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಆ ವ್ಯಾಲ್ಯೂ ತಕ್ಕಂಗೆ ಮಾತ್ರ ನೀರು ಸಪ್ಲೈ ಮಾಡುತ್ತೆ. ಅಕಸ್ಮಾತ್ ಅವತ್ತು ನೀವು ಯೂರಿಯಾ ಅಂತ ಯಾವ್ದಾದ್ರು ಗೊಬ್ಬರ ಹಾಕಿರ್ತೀರ ಅನ್ಕೊಳ್ಳಿ, ಬೇರೆ ಏನಾದರೂ ಗೊಬ್ಬರಗಳು ಹಾಕಿದಾಗ ನೀರು ಜಾಸ್ತಿ ಸಪ್ಲೈ ಮಾಡಬೇಕು ಅಂತ ಬರುತ್ತೆ. ಆ ಟೈಮಲ್ಲಿ ಮ್ಯಾನ್ಯುಯಲ್ ಮೋಡ್ ಸೆಲೆಕ್ಟ್ ಮಾಡಿಬಿಟ್ಟು ಆ ಮೋಟರ್ನ ಆನ್ ಮಾಡಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಸಪ್ಲೈ ಮಾಡಬೇಕು, ಆಮೇಲೆ ಸ್ವಿಚ್ ಆಫ್ ಮಾಡ್ಬೋದು. ಸೊ ಇವಾಗ ಆಟೋಮೆಟಿಕ್ ನೀವು ಸೆಲೆಕ್ಟ್ ಮಾಡ್ತೀರಾ, ನೆಕ್ಸ್ಟ್ ಮೊಬೈಲ್ ನಂಬರ್ ಇದು ನಿಮ್ಮ ಮೊಬೈಲ್ಗೆ ಮೆಸೇಜಸ್ ಕಳಿಸುತ್ತೆ, ಈ ಥರ ಇದು ಬಂದಿದೆ, ಮೋಟರ್ ಆನ್ ಆಗಿದೆ, ಆಫ್ ಆಗಿದೆ ಅಂತ. ಸೊ ಒಂದ್ಸರಿ ಸಬ್ಮಿಟ್ ಆಗಿದೆ ಆ ಮೋಟರ್ ಪಂಪ್ ಹೌಸಲ್ಲಿ GSM ಅಂತ ಒಂದು ಡಿವೈಸ್ ಇರುತ್ತೆ, ಆ ಡಿವೈಸ್ಗೆ ಆ್ಯಪ್ ಕನೆಕ್ಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ಅದು ಮೆಸೇಜ್ ಕಳಿಸಿ ರಿಸೀವ್ ಮಾಡುತ್ತೆ. ನೀವು ಗೋ ಆಟೋಮೆಟಿಕ್ ಅಂತ ಪ್ರೆಸ್ ಮಾಡಿದ್ರೆ ಮಣ್ಣಿಂದು ಎಷ್ಟು ತೇವಾಂಶ ಇದೆ ಅಂತ ಇಲ್ಲಿ ನೀವು ವ್ಯಾಲ್ಯೂಸ್ ತೋರಿಸ್ತಾ ಹೋಗುತ್ತೆ. ಸದ್ಯಕ್ಕೆ ಈ ಸ್ಟೇಜ್ ಆಫ್ ರಾಗಿಲಿ ಸಾಕು ನೀರು ಅಂತ ಇದು ಕನ್ಸಿಡರ್. ಸೊ ಮೋಟರ್ ಸ್ವಿಚ್ ಆನ್ ಮಾಡಿದೆ. ಅದೇ ಅಕಸ್ಮಾತ್ ಇದು ಒಣ ಮಣ್ಣು, ಅದೇ ಒಣ ಮಣ್ಣು ಇದೆ ಅಂತ ಇದೇನಾದ್ರೂ ವ್ಯಾಲ್ಯೂ ತೋರಿಸ್ತು ಒಣಗಿದೆ ಒಣಗಿದೆ ಅಂತ ಮೋಟರ್ ಆನ್ ಆಗಿದೆ. ಮೋಟರ್ ಆನ್ ಆಗ್ಬಿಟ್ಟು ನೀರು ಹರಿ ಸ್ಟಾರ್ಟ್ ಆಗುತ್ತೆ. ಒನ್ಸ್ ನೀವು ಮಳೆ ಬರ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ಆಟೋಮೆಟಿಕ್ ಮೂಡಲ್ಲಿ, ನೀವು ಆಫ್ ಅಂತ ಪ್ರೆಸ್ ಮಾಡಿದ್ರೆ ಮೋಟರ್ ಆಫ್ ಆಗುತ್ತೆ. ಮಳೆ ಹೋದ್ಮೇಲೆ ತಿರ್ಗಾ ಗೋ ಆಟೋಮೆಟಿಕ್ ಅಂತ ಕೊಟ್ಟರೆ ತಿರ್ಗಾ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, ಇನ್ ಕೇಸ್ ನೀರಿನ ಬೇಕಿದ್ದೆ ಮಾತ್ರ. ಅದೇ ಇದು ಒಂದು ಸರಿ ನೀರು ವ್ಯಾಲ್ಯೂ ರೀಚ್ ಆಯಿತು ಅಂತ ಗೊತ್ತಾದ್ರೆ ಹಾಂ ಮೋಟರ್ ಆಫ್ ಮಾಡಿಬಿಡುತ್ತೆ. ಇದಿಷ್ಟು ಮಾಡೋದಲ್ಲದೆ ಇವಾಗ ಇಲ್ಲಿ ರಾಗಿ ಬೆಳೆದಿರ್ತೀರಾ, ಅಲ್ಲಿ ಬೇರೆ ಏನೋ ಬೆಳೆ ಬೆಳೆದಿರ್ತೀರಾ, ಈ ರಾಗಿಗೆ ನೀವು ಇದಕ್ಕೆ ಸಪ್ಲೈ ವಾಟರ್ ಆಯಿತು ಅಂತ ಇದು ಮೆಸೇಜ್ ಕಳಿಸಿದ್ಮೇಲೆ ಇಲ್ಲಿ ವೇಲ್ ಕ್ಲೋಸ್ ಆಗುತ್ತೆ, ಇಲ್ಲಿ ವೇಲ್ ಓಪನ್ ಆಗುತ್ತೆ. ವೇಲ್ ಆಟೋಮೆಟಿಕ್ ಆಗಿ ಓಪನ್ ಆದಾಗ ಇಲ್ಲಿ ನೀವು ಬೆಳೆದಿರೋ ಬೆಳೆ ಯಾವ ಬೆಳೆ ಆ್ಯಪಲ್ಲಿ ನೀವು ಇದು ಮಾಡಿದ್ರು ಆ ಬೆಳೆಗೆ ತಕ್ಕಂಗೆ ನೀರು ಸಪ್ಲೈ ಮಾಡುತ್ತೆ. ತಿರ್ಗಾ ಅಲ್ಲಿರೋ ಸೆನ್ಸರ್ಸ್ ಕೂಡ ನಿಮಗೆ ಸಾಕು ಈ ಬೆಳೆಗೆ ನೀರು ಅಂತ ಹೇಳಿದ ತಕ್ಷಣ ತಿರ್ಗಾ ನೆಕ್ಸ್ಟ್ ಬೆಳೆಗೆ ಇಲ್ಲಿ ವೇಲ್ ಕ್ಲೋಸ್ ಆಗ್ಬಿಟ್ಟು ಆಟೋಮೆಟಿಕ್ ಆಗಿ ವೇಲ್ ಓಪನ್ ಆಗಿ ಮುಂದಿನ ಬೆಳೆಗೆ ಹೋಗುತ್ತೆ. ಅದೇ ಥರ ಇಡೀ ಬೆಳೆಗೆ ಫುಲ್ ಅದಾಗದೇ ನೀರು ಸಪ್ಲೈ ಮಾಡ್ಕೊಳ್ಳುತ್ತೆ. ಆ ನೀರಾವರಿ ಪದ್ಧತಿಗೆ ನಾವು ಜಸ್ಟ್ ಇದನ್ನ ಫಿಟ್ ಮಾಡ್ಕೊಡ್ತೀವಿ. ಸೊ ಇದು ಒಂದು ಎಕರೆಗೆ ನಾವು ಇವಾಗ ಸದ್ಯಕ್ಕೆ 7,000 ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ. ಟೆಸ್ಟಿಂಗ್ ಟ್ರಯಲ್ಸ್ ಎಲ್ಲ ಆದಮೇಲೆ ಮಾರ್ಕೆಟಿಗೆ ಬಂದಮೇಲೆ ಇಷ್ಟ ಆಗುತ್ತೆ. ಇನ್ನು ನಾವಿಲ್ಲಿ ಸದ್ಯ ಯಾರೆಂಟ್ ಮಾಡ್ತೇವೆ, ಕಂಪ್ನೀಸ್ ಯಾರು ಟೈಅಪ್ ಮಾಡಿಲ್ಲ, ಯಾರನ್ನು ನಾವು ಫಂಡ್ ಮಾಡ್ತೀವಿ ಬನ್ನಿ ನಮ್ಮ ಟೆಸ್ಟ್ ಮಾಡಿ ಊರಲ್ಲಿ ಅಂತ ಅವ್ರೆ ನಾವಲ್ಲಿ ಹೋಗ್ಬಿಟ್ಟು ಇದು ಮಾಡ್ಕೊಂಡ್ಬರ್ತೀವಿ. ಎಕರೆಗೆ ಒಂದು 6-7 ಆಗುತ್ತೆ. ಮೇಜರ್ ಕಾಸ್ಟ್ ಏನಾಗುತ್ತೆ ಅಂದರೆ ಈ ವೈರ್ಸ್ ಬೀಳುತ್ತೆ, ಮತ್ತು ನಾವು ಮೈಕ್ರೋ ಕಂಟ್ರೋಲರ್ ಯಾವ್ದು ಯೂಸ್ ಮಾಡ್ತೀವಲ್ಲ ಆ ಮೈಕ್ರೋ ಕಂಟ್ರೋಲರ್ ಕಾಸ್ಟ್ ಬೀಳುತ್ತೆ ಸರ್.